ಆಗೋಲ್ಲ ಸರ್, ಅನಾತ್ರ ಆ ಪರಿಸ್ಥಿತಿ ನಮ್ದು. ಅಲ್ಲಿ ಅವ್ರ ಅಪ್ಪಂದ ಏನಾದ್ರೂ ಹೆಣ ಊತಕ್ ಮಾಡಿದಾರ ಅಲ್ಲಿ? ಆ ನ್ಯಾಷನಲ್ ಹೈವೇನೆ ಒಂದು ಕೋಟಿ ಒಂದು ಕಿಲೋಮೀಟರ್ ಮಾಡೋಕ್ಕೆ ದೊಡ್ಡ ದೊಡ್ಡ ಬೆಟ್ಟ ಎಲ್ಲ ಆಗ್ದು, ಇಲ್ಲಿ ಮಣ್ಣು ಕೆರೆದು ಮಾಡೋಕ್ಕೆ ಸಾವಿರಾರು ಕೋಟಿ. ಅವತ್ತು ನಾಯಿ ಬೇರೆ ಅದರಲ್ಲಿ ಹೋಗಿ ಸಿಗಾಕೊಂಡಿದೆ, ಅವತ್ತು ಲೇಡೀಸ್ ಬೇರೆ ಹೋಗಿ ಬಿದ್ದಿದ್ದಾರೆ. ಗದ್ದೆಯಂತಿರೋ ಈ ರಸ್ತೆಗಳನ್ನ ನೋಡಿ ಇದ್ಯಾವುದೋ ಕುಗ್ರಾಮ ಅಂದ್ಕೊಂಡ್ರ? ಅರೆ, ಕುಗ್ರಾಮ ಅಂದ್ಕೊಳ್ಳೋಕೆ ರಸ್ತೆಯ ಇಕ್ಕೆಲಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬೇರೆ ಇವೆ. ಹಂಗಾದ್ರೆ ಇದು ಯಾವುದೋ ಹಳ್ಳಿ ಅಲ್ಲ, ಬದಲಾಗಿ ಸಿಟಿನೇ ಇರಬೇಕು ಅಂತ ನೀವು ಅಂದ್ಕೊಳ್ಳೋದು ನಿಜ ತಾನೆ? ನಿಮ್ಮ ಊಹೆ ಕರೆಕ್ಟ್. ಇದು ಹಳ್ಳಿಗಾಡಿನ ರಸ್ತೆ ಅಲ್ಲ, ಬದಲಾಗಿ ದಿನಕ್ಕೆ ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ನಡೆಯೋ ಏರಿಯಾ. ಹೌದು, ಇದು ಚಿಕ್ಕಮಗಳೂರು ಹೃದಯ ಭಾಗದ ನಗರದ ರಸ್ತೆಗಳ ದುಸ್ಥಿತಿ. ವಾಹನ ಸವಾರರ ಕಷ್ಟ ನೋಡಿ, ಒಂದು ಕ್ಷಣ ಮೈಮರೆತ್ರು ಇಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಂತ ಇಲ್ಲಿ ಯಾವುದೇ ಅನಾಹುತ ಸಂಭವಿಸಿಲ್ಲ ಅಂತ ಅಂದ್ಕೋಬೇಡಿ. ಎಷ್ಟೋ ಜನ ಬಿದ್ದಿದ್ದಾರೆ, ಕಾಲು ಕೈಗೆ ಪೆಟ್ಟು ಮಾಡಿಕೊಂಡಿದ್ದಾರೆ, ಆಕ್ಸಿಡೆಂಟ್ ಆಗಿದೆ. ಇಷ್ಟೆಲ್ಲ ಅನಾಹುತ ನಡೆದ್ರೂ ನಮ್ಮನ್ನ ಆಳುವ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ಲ. ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ಅಂದ ಹಾಗೆ ಇದು ಚಿಕ್ಕಮಗಳೂರು ನಗರದ ಉಪ್ಪಳ್ಳಿಯ 16ನೇ ವಾರ್ಡ್ನ ರಸ್ತೆಗಳ ದುಸ್ಥಿತಿ. ರಸ್ತೆ ಡಾಂಬರ್ ಕಂಡಿಲ್ಲ, ಒಳಚರಂಡಿ ವ್ಯವಸ್ಥೆಯಂತೂ ಇಲ್ಲವೇ ಇಲ್ಲ. ಮಳೆ ಬಂದ್ರಂತೂ ಈ ರಸ್ತೆಯಲ್ಲಿ ಓಡಾಡೋದು ಅಸಾಧ್ಯದ ಮಾತು. ಆದ್ರೆ ವಿಧಿ ಇಲ್ಲದೆ ಇಲ್ಲಿನ ನಿವಾಸಿಗಳು ಕೈಯಲ್ಲಿ ಜೀವ ಹಿಡಿದುಕೊಂಡು ಓಡಾಡಬೇಕಾಗಿದೆ. ನಾವು ಪಾಪ ಮಾಡ್ಬಿಟ್ಟಿದೀವಿ ಸರ್, ನಾವು ಹುಟ್ಟಿರೋದೇ ಏನಕ್ಕೆ ಅನ್ನಿಸ್ಬಿಟ್ಟಿದೆ? ಯಾಕೆ ಅಂದ್ರೆ ಸರ್, ನಮ್ಮ ಏರಿಯಾದಲ್ಲಿ ಪ್ರತಿ ದಿನ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ ಸರ್. ಈ ರೋಡಲ್ಲಿ ಇಷ್ಟು ವ್ಯವಹಾರ ನಡೆಯುವಂಥ ಏರಿಯಾ ಈ ಪರಿಸ್ಥಿತಿಯಲ್ಲಿ ಇದೆ ಅಂದರೆ ಸರ್, ಯಾವುದಾರ ಒಂದು ಹಳ್ಳಿಗೆ ಹೋಗಿ ಸರ್, ಮೂರು ಮನೆ ಇಲ್ಲ ಎರಡು ಮನೆ ಇರುತ್ತೆ ಸರ್. ಸಿಮೆಂಟ್ ರೋಡ್ ಇದೆ ಸರ್, ಅಲ್ಲಿ ಸಿಮೆಂಟ್ ರೋಡ್ ಇದೆ. ನೀವು ಲಕ್ಷಾಂತರ ರೂಪಾಯಿ ನಡೆಯುವಂಥ ಏರಿಯಾದಲ್ಲಿ, ಅದು ನಾವು ಟೌನಿಂದ ಏನಾರು ಒಂದು 50 ಕಿಲೋಮೀಟ್ರ್ ಹೊರಗಡೆ ಇದ್ದೀವಿ, ಯಾವುದೋ ಕಾಡಿನ ಮಧ್ಯದಲ್ಲಿ ಇದ್ದೀವಿ ಅಂದರೆ ಓಕೆ ಸರ್. ಸರ್, ನಮ್ಮ ಈ ಹೊರಗಡೆ ಕಾಲಿಟ್ಟರೆ ಟೌನ್ ಸರ್. ಇಲ್ಲಿ ನಾವು ಈ ಕೆಲವು ಮನೆಗಳಲ್ಲಿ ತಂದೆ ತಾಯಿ ಇಲ್ದಿರೋ ಮಕ್ಕಳು ಇರ್ತಾರಲ್ಲ ಸರ್, ಅನಾಥರು. ಆ ಪರಿಸ್ಥಿತಿ ನಮ್ಮದು, ನಾವೇನು ಹೇಳಂಗಿಲ್ಲ. ಈಗ ನಾವೇನು ಪಾಪ ಮಾಡಿದ್ದೀವಿ, ನನಗೆ ಅದು ಗೊತ್ತಾಗಬೇಕಷ್ಟೇ. ನೀವು ಮಾಡಿಕೊಟ್ಟಿಲ್ಲ ಬೇಜಾರಿಲ್ಲ, ಬಟ್ ನಾವೇನು ಪಾಪ ಮಾಡಿದ್ದೀವಿ ಈ ರಸ್ತೆಯಲ್ಲಿ ಇರೋಕ್ಕೆ? ನಾವೇನು ಮಾಡಿದ್ದೀವಿ? ಚರಂಡಿ ಇಲ್ದಿರೋ ಒಂದು ಚಿಕ್ಕಮಗಳೂರಲ್ಲಿ ಒಂದು ಟಾರ್ ರೋಡ್ ಇದೆ ಅಂದರೆ ಅದು ನಮ್ಮ ಹೀರೋ ಹೋಂಡಾ ಶೋರೂಮ್ ರೋಡು. ಕಳೆದ 15-20 ವರ್ಷಗಳಿಂದ ಈ ರಸ್ತೆ ಇದೇ ಸ್ಥಿತಿಯಲ್ಲಿದೆಯಂತೆ. ರಸ್ತೆ ದುರಸ್ತಿ ಮಾಡುವಂತೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಮಾಡಿದ್ರೂ ನೋ ಯೂಸ್. ಮನವಿ ಪತ್ರಗಳು ಕಸದ ಬುಟ್ಟಿ ಸೇರ್ತಿದೆಯೇ ಹೊರತು ಸರ್ಕಾರದ ಬಳಿ ಹೋಗ್ತಾ ಇಲ್ಲ. ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಸದನದಲ್ಲಿ ಗಟ್ಟಿ ದನಿಯಲ್ಲಿ ಮಾತಾಡ್ತಿಲ್ಲ ಅನ್ನೋದು ಸ್ಥಳೀಯರ ಆರೋಪ. ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಮತ್ತೆ ದಿನ ದುಡಿಮೆ ಮಾಡೋರು ಇಲ್ಲಿ ಬರ್ತಾರೆ, ಎತ್ತಿನ ಗಾಡಿಯವರು, ಟ್ರ್ಯಾಕ್ಟರ್, ಆಪೆ ಗಾಡಿ ಅಂತೂ ಬರೋಕ್ಕೆ ಆಗಲ್ಲ, ಯಾಕಂದ್ರೆ ಲಗೇಜ್ ಹೊಡೆಯೋರು. 2-3 ಗಾಡಿ ಆಲ್ರೆಡಿ ಆಕ್ಸಿಡೆಂಟ್ ಆಗಿದ್ದಾವೆ. ಗಲೀಜು ನೀರು ಬರ್ತಾ ಇದೆ, ನಮಾಜಿ ಮಾಡ್ಲಿಕ್ಕೆ ಹೋಗಿ ಜನಗೆ ತೊಂದರೆ ಆಗ್ತಿದೆ, ಆ ಕಡೆ ದೇವಸ್ಥಾನ ಬೇರೆ ಇದೆ, ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಭಕ್ತಾದಿಗಳು ತೊಂದರೆ ಆಗ್ತಾ ಇದೆ. ಸರಿಯಾಗಿ ಚರಂಡಿ ಇಲ್ಲ, ಡ್ರೈನೇಜ್ ಇಲ್ಲ, ನೀರು ಹೋಗಿ ದಾರಿ ಇಲ್ಲ, ಗೊಚ್ಚೆ ಪದೇ ಪದೇ ಗೊಚ್ಚೆ, ಪದೇ ಪದೇ ಗ್ಯಾರೇಜ್ ಅವರೆಲ್ಲ ಸೇರ್ಕೊಂಡು ಮಣ್ಣಾಗ್ತಾರೆ, ರೋಡ್ ಲೆವೆಲಿಂಗ್ ಮಾಡ್ಕೊಳ್ತಾರೆ. ಈ ಖರ್ಚಿಗೆ ಗೌರ್ಮೆಂಟ್ ಏನಾದರೂ ಪರಿಹಾರ ಕೊಡಬೇಕು ಇದಕ್ಕೆ, ಯಾಕಂದರೆ ಸುಮಾರು ಮಕ್ಕಳು ಓಡಾಡ್ತಾರೆ ಸ್ಕೂಲಿಗೆ, ಸುಮಾರು ಜನ ಲೇಡೀಸ್ ಓಡಾಡ್ತಾರೆ, ಏನಾದರೂ ಹೆಚ್ಚು ಕಮ್ಮಿ ಬೀಳ್ತಾರೆ, ಇಲ್ಲಾಂದರೆ ಬೈ ಚಾನ್ಸ್ ಗಾಡಿ ಹಳ್ಳಿಗೆ ಏನಾದರೂ ಬಂದು ಸಿಗಾಕೊಂಡಿದ್ರೆ ಯಾರು ಇದಕ್ಕೆ ಜವಾಬ್ದಾರಿ ತಗೊಳ್ತಾರೆ? ಅಲ್ಲಿ ಒಂದು ಪಾಟ್ ಹೋಲ್ ಬೇರೆ ಆಗಿದೆ ಡ್ರೈನೇಜ್, ಅವತ್ತು ನಾಯಿ ಬೇರೆ ಅದರಲ್ಲಿ ಹೋಗಿ ಸಿಗಾಕೊಂಡಿದೆ. ಇನ್ನು ಈ ರಸ್ತೆಯಲ್ಲಿ ಮ್ಯಾನ್ ಹೋಲ್ ಮೇಲಿನ ಕವಚ ಕುಸಿದು ಬಿದ್ದಿದ್ರು ನಗರಸಭೆ ಅದನ್ನ ಸರಿಪಡಿಸುವ ಗೋಜಿಗೆ ಹೋಗಿಲ್ಲ. ಹೀಗಾಗಿ ಪಾದಚಾರಿಗಳು, ಇಲ್ಲಿನ ಸ್ಥಳೀಯರು ಹಿಡಿ ಶಾಪ ಹಾಕಿಕೊಂಡೇ ದಿನನಿತ್ಯ ಓಡಾಡ್ತಿದ್ದಾರೆ. ಈ ಏರಿಯಾದಲ್ಲಿ ಅತಿ ಹೆಚ್ಚು ಗ್ಯಾರೇಜ್ಗಳೇ ಇರೋದ್ರಿಂದ ಯಾರೂ ಗಮನ ಹರಿಸ್ತಿಲ್ಲ ಎಂಬ ಆಪಾದನೆಯೂ ಕೇಳಿ ಬರುತ್ತೆ.
ಈ ಜಿಡಿ ಹೊಲದಲ್ಲಿ ಮಾಡಿದ್ದಾರೆ ಸರ್, ಹೊಲದಲ್ಲಿ ಮಾಡ್ತಾರ ಮನೆಯಲ್ಲ ಕಡೆ ಮಾಡ್ತಾರ ಈ ಜಿಡಿ. ಅಲ್ಲಿ ಅವ್ರ ಅಪ್ಪಂದೇನಾದರೂ ಹೆಣ ಊತಕ್ಕೆ ಮಾಡಿದಾರ ಅಲ್ಲಿ. ಅಲ್ಲಿ ಬಂದು ನೋಡಿ ಎಷ್ಟು ಹೆಚ್ಚು ಕಮ್ಮಿ, ಒಂದು ಆ ನಾಲ್ಕು ಲೈನಿಂದ ಒಂದು 20 ಗುಂಡಿ ಇದೆ, 20 ಗುಂಡಿ ಯಾವುದು ಯೂಸೇ ಇಲ್ಲ. ಇಲ್ಲಿನೂ ದೊಡ್ಡ ದೊಡ್ಡ ಮನೆ ಇದ್ದಾವೆ, ಅವ್ರಿಗೂ ಕಲೆಕ್ಷನ್ ಇಲ್ಲ, ಎಲ್ಲ ಮನೆಯಲ್ಲಿ ಹೋಗ್ತಾ ಇದೆ ಎಲ್ಲ, ಎಂಥದ್ದು ಡ್ರೈನೇಜಿಂದೆಲ್ಲ. ಅಲ್ಲಿ ನೋಡಿ ಮುನ್ಸಿಪಾಲ್ಟಿ ಸಮಾಧಿಯಲ್ಲಿ ಒಂದು ಬಿದ್ದಿದೆ, ಅಧಿಕಾರಿಗಳದ್ದು ಸಮಾಧಿ, ತಂದು ಮಣ್ಣು ಮಾಡ್ಬೋದು ಬೇಕಾದ್ರೆ ನೋಡಿ. ಅಲ್ಲಿ ಗುಂಡಿ ಎಲ್ಲ ಹಾಕಿ ಮುಚ್ಚಿ ಸರ್ ರೊಚ್ಚಿಗೆ ಎದ್ದಿದ್ದಾರೆ. ಹೌದು, ಅದು ಭಾರಿ ಲೇಟಾಗಿ ಎದ್ದೊಂಡಿದ್ದಾರೆ, ಮುಂಚೆನೇ ಎದ್ದೊಳ್ಬೇಕಾಗಿತ್ತು. 20 ವರ್ಷದಿಂದ ಏನೂ ಒಂದು ಕಾಮಗಾರಿ ಆಗಿಲ್ಲ, ಏನಿಲ್ಲ. ಈ 1.5 ವರ್ಷ ನಾನು ಆ ಏರಿಯಾದಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿಸಿ ಮಾಡಿಸಿ ಅದನ್ನು ತುಂಬ ಬಾಕಿ ಇದೆ. 20 ವರ್ಷದ ಏನು ಇಲ್ಲಿ ಬಿ ಜೆ ಪಿ ಆಡಳಿತ ಇದ್ದಿದ್ದು ಜಾಗ, ಅದೇ ಸಣ್ಣ ಒಂದು ಸಿಟಿನ ಡೆವಲಪ್ಮೆಂಟ್ ಮಾಡೋಕ್ಕಾಗಿಲ್ಲ 20 ವರ್ಷದಲ್ಲಿ. ಇವಾಗ ಏನು ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ, ನಮ್ಮ ಎಮ್ ಎಲ್ ಎ ಇದ್ದಾರೆ, ಖಂಡಿತವಾಗಿ 3-4 ತಿಂಗಳಲ್ಲಿ ಆ ಎರಡು ಅಲ್ಲಿ ಏನು ಜನಗಳಿಗೆ ತೊಂದರೆ ಇದೆ ಅದಕ್ಕೆ ಸ್ಪಂದಿಸ್ತೀನಿ. ಆಲ್ರೆಡಿ ನಾನು ಲೆಟ್ರು ಎಮ್ ಎಲ್ ಎ ಅವ್ರಿಗೆ ಕೊಟ್ಟಿದ್ದೀನಿ, ಇಂಥ ರೋಡ್ ಆಗಬೇಕು, ಚರಂಡಿ ಆಗಬೇಕಂತ. ಮುಂಚೆ ಒಂದು 6 ತಿಂಗಳು ಮುಂಚೆ ನಾವು ಅಧ್ಯಕ್ಷ ಗಮನ ಕೊಟ್ಟಿದ್ದೆ. ಅವಾಗ ಅವರು ಆನ್ಸರ್ ಏನು ಬಂತು ಅಂದರೆ, ಅದು ರೆವಿನ್ಯೂ ಜಾಗಗಳು, ಮುನ್ಸಿಪಾಲ್ಟಿ ಜಾಗ ಅಲ್ಲ, ನೀ ಏನಕ್ಕೆ ಟೆನ್ಷನ್ ತೊಳ್ತೀಯ ಸುಮ್ಮನೆ ಇರು ಅಂದರು. ನಾ ಅಂದೆ ಅವಾಗ ಎಮ್ ಎಲ್ ಎ ಅವ್ರಿಗೆ ಎಲ್ಲರೂ ವೋಟ್ ಹಾಕಿರ್ತಾರೆ, ರೆವಿನ್ಯೂ ಅವರು ಇದ್ದವರು ಹಾಕಿರ್ತಾರೆ, ಜನಗಳಿಗೆ ತೊಂದರೆ ಆಗಬಾರ್ದು, ಅಧ್ಯಕ್ಷ ಏನಾದ್ರು ಮಾಡಿ ಅಂದಿದ್ರೆ ನೀವು ತಲೆ ಬೀಸಿ ತೊಗೊಳ್ಬೇಡ ಅಂದಿದ್ರು. ಆದರೆ ಭಾರಿ ಲೇಟಾಗಿ ರೊಚ್ಚಿಗೆದ್ದಿದ್ದಾರೆ ಯಾರೋ ಜನಗಳು, ಅವ್ರು ಮುಂಚೆನೇ ಎದ್ದೊಳ್ಬೇಕಾಗಿತ್ತು. ನನ್ನ ಏರಿಯಾ ಅದನ್ನು ಅವರು ಎದ್ದಿದ್ದು ಒಳ್ಳೇದಾಯಿತು, ಜನಗಳು ಮುಂದೆ ಬಂದ್ರೆ ಕೆಲಸ ಆಗೋದು. ಇವಾಗ ನಾವಿದ್ದೀವಿ, ನಮಗೊಂದು ಬೆನ್ನೆಲುಗಾಗಿ ನಿಂತಂಗೆ ಆಗುತ್ತೆ ಅವರು. ಇನ್ನೇನು ನಮ್ಮ ಗೌರ್ಮೆಂಟ್ ಬಂದಿದೆ, ಇನ್ಮೇಲೆ ನಾವೆಲ್ಲ ಮಾಡಿಸ್ಕೊಡ್ತೀವಿ. ಆಲ್ರೆಡಿ ನಾನು ಆ ರೋಡಿಂದು ಎಷ್ಟು ಮೆಜರ್ಮೆಂಟ್ ರೋಡ್ ಬೇಕು, ಎಷ್ಟು ಚರಂಡಿ ಬೇಕಂತ ಆಲ್ರೆಡಿ ಲೆಟ್ರ್ ಮಾಡಿ ಎಮ್ ಎಲ್ ಎ ಅವ್ರಿಗೆ ತಲುಪಿಸಿದ್ದೀನಿ. ಸದ್ಯ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ರಸ್ತೆ ಕೆಸರು ಗದ್ದೆಯಂತಾಗಿದೆ. ಇನ್ನಾದರೂ ಈಗಿನ ಶಾಸಕರು ಇತ್ತ ಕಡೆ ಗಮನ ಹರಿಸಿ ರಸ್ತೆ ನರಕದಿಂದ ಮುಕ್ತಿ ದೊರಕಿಸಿಕೊಡ್ತಾರ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಇಂಪ್ಯಾಕ್ಟ್. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.